ಆಮೇಲೆ ನಿಮ್ಮ ಮುಖಾಂತರ ಹಿಂದೂ ಬಂಧುಗಳಿಗೆ ನಾನು ವಿನಂತಿ ಮಾಡ್ಕೊಳ್ತೀನಿ, ಈಗ ಕೂಡಲೇ ಹಿಂದೂಗಳೆಲ್ಲ ಒಂದಾಗ್ಲಪ್ಪ, ನೀವು ಯಾವುದೇ ರಾಜಕೀಯ ಪಕ್ಷಕ್ಕೆ ಓಟನ ಹಾಕೊಳ್ಳಿ, ಏನಾರ ಮಾಡ್ಕೊಳ್ಳಿ, ಹಿಂದೂಗಳು ಹಿಂದೂಗಳಾಗಿ ಉಳ್ಕೊಳ್ಳೋಣ ಮೊದಲು ಅಂತೇಳಿ ನಾನು ಹಿಂದೂಗಳಿಗೆ ನಾನು ವಿನಂತಿ ಮಾಡ್ಕೊಳ್ತೀನಿ. ಓಟ್ ಯಾರಿಗಾನ ಹಾಕೊಳ್ಳಿ, ನೀವೆಲ್ಲ ಒಂದಾಗ್ಲಪ್ಪ ಅಂತ. ಯಾಕೆಂದರೆ ಇವತ್ತೆಲ್ಲ ಮೀರ್ ಸಾಧಕರಾಗಿವ್ರೆ ಎಲ್ಲ ಪಾರ್ಟಿಯೊಳಗೆ, ಇವತ್ತು ಎಲ್ಲ ಪಾರ್ಟಿಯೊಳಗೆ ಮೀರ್ ಸಾಧಕರಾಗವ್ರೆ, ಎಲ್ಲ ಪಾರ್ಟಿಯೊಳಗೆ ದೇವರುಗಳಾಗವ್ರೆ, ಜಾತಿ ದೇವರುಗಳು. ಈ ಜಾತಿ ದೇವರುಗಳಾದಾಗ ಅಧಿಕಾರಿಗಳು ಇವರಿಬ್ಬರು ಸೇರ್ಕೊಂಡಾಗ ರಾಕ್ಷಸರಾಗವ್ರೆ. ಈ ರಾಕ್ಷಸಗಳಿಂದ ನಮ್ಮ ಹಿಂದೂ ಸಮಾಜ ನಾಶ ಆಗುತ್ತೆ. ಅದಕ್ಕೋಸ್ಕರ ಮೊದಲು ಹಿಂದೂಗಳು ಯಾರು ಯಾವುದೇ ಕಮ್ಯುನಿಟಿಗಳಿಗೆ ಹುಟ್ಟಬೇಕಾದ್ರೆ ನಾವು ಏನು ಹುಟ್ಟಿರಲ್ಲ. ನಾನು ಯಾಕೆ ಯಾವುದೋ ಒಂದು ಸಣ್ಣ ನಾವು ಬೇಕಿಲ್ಲ ಅಂತ ಹೇಳ್ತಾರಲ್ಲ ಈ ಸಮಾಜ, ಅಂಥ ಕಮ್ಯುನಿಟಿಗಳು ಹುಟ್ಟಬೇಕಾಗಿತ್ತು. ನಾನು ಉದಾಹರಣೆಗೆ ಖರ್ಗೆ ತಾಯಿ ಹೊಟ್ಟೆಗೆ, ಇಲ್ಲ ಸಿದ್ದರಾಮಯ್ಯ ತಾಯಿ ಹೊಟ್ಟೆಗೆ, ಇಲ್ಲ ದೇವೇಗೌಡರು ತಾಯಿ ಹೊಟ್ಟೆಗೆ, ಇಲ್ಲ ನಾನು ಯಡಿಯೂರಪ್ಪರ ತಾಯಿ ಹೊಟ್ಟೆಗೆ ಹಿಂಗೆ ಹುಟ್ಕೋಬೇಕಾಗಿತ್ತು. ನಾನು ಯಾಕೆ ಇಲ್ಲಿ ಹುಟ್ಟಿದೆ, ವಿಧಿ ತಂದು ಇಲ್ಲಿ ಹಾಕಿರ್ತಾನೆ. ಹಿಂಗೆಲ್ಲ ವಿಧಿ ತಂದು ಹಾಕ್ಬಿಟ್ಟು ನಾವು ಅವ್ರಿಗೆ ಕೆಟ್ಟದ್ದು ಮಾಡಿದರೆ ನಾಳೆ ಸಮಾಜಕ್ಕೆ ಏನಾಗುತ್ತೆ? ಅದಕ್ಕೋಸ್ಕರ ತಾವೆಲ್ಲರೂ ಮೊದಲು ಹಿಂದೂಗಳು ಈ ದೇಶಕ್ಕೆ ಇರ್ತಕ್ಕಂಥ ನನ್ನ ಬಂಧುಗಳು ಒಂದಾಗಿ ನೀವು ಸಮಾಜಕ್ಕೆ ದುಡಿರಿ. ನಾವು ಹಿಂದೆ ನಮ್ಮ ಹಿರಿಯರು ಸ್ವತಂತ್ರ ತಂದು ಕೊಟ್ಟೋದ್ರು, ಅಹಿಂಸಾವಾದಿಗಳು ಕ್ರಾಂತಿಕಾರಿಗಳು, ಅದೆರಡನ್ನೂ ಉಳಿಸ್ಕೋಬೇಕು. 75 ವರ್ಷ ಆದರೂ ಉಳಿಸ್ಕೊಳ್ತಕ್ಕಂಥದ್ದಿಲ್ಲ, ಈಗ 75 ವರ್ಷ ಹಾಕಿದಂಗೆ ಶುರುವಾಗಿದೆ. ನಾವು ಯಾವ ದೇಶಕ್ಕೆ ಹೋಗೋಣ, ಯಾವ ಧರ್ಮ ಆಚರಣೆ ಮಾಡೋಣ, ಇದು ನಮ್ಮ ದುರಂತ. ಅದಕ್ಕೋಸ್ಕರ ಎಲ್ಲ ಹಿಂದೂ ಬಂಧುಗಳಿಗೆ ನಾನು ವಿನಂತಿ ಮಾಡ್ಕೊಳ್ತೀನಿ, ಒಂದಾಗಿ ಯಾರು ತಪ್ಪು ಮಾಡ್ತಾರೋ ಅವ್ರನ್ನ ತಪ್ಪು ಅಂದ್ಕೊಂಡು ಮೊದಲು ಈ ಸಮಾಜನ ಈ ದೇಶನ ನಮ್ಮ ಮಕ್ಕಳು ಮುಂದಿನ ಮಕ್ಕಳುಗಳಿಗೆ ಭವಿಷ್ಯ ರೂಪಿಸ್ಬೇಕು ಅಂತೇಳಿ ನಾನು ಹಿಂದೂ ಬಂಧುಗಳನ್ನ ನಾನು ವಿನಂತಿ ಮಾಡ್ಕೊಳ್ತೀನಿ.